ಎಲ್ಲರಿಗೂ ಆತ್ಮೀಯ ನಮನಗಳು. ಜಿತೇನ ಲಭ್ಯತೆ ಲಕ್ಷ್ಮೀ, ಮೃತೇನಾಪಿ ಸುರಾಂಗನಃ, ಕ್ಷಣವಿಧ್ವಂಸಿನಿ ಕಾಯೇಕ ಚಿಂತಾಮರಣೇರಣೆ. ಇದು ಶಾಸನದಲ್ಲಿ ವೀರರನ್ನು ಕುರಿತು ಹೇಳಿರುವಂತಹ ಒಂದು ಶ್ಲೋಕ. ಜಿತೇನ ಲಭ್ಯತೆ ಲಕ್ಷ್ಮೀ, ಗೆದ್ದರೆ ಸಕಲ ಐಶ್ವರ್ಯವೂ ಪ್ರಾಪ್ತಿ, ಮೃತೇನಾಪಿ ಸುರಾಂಗನ, ಮರಣಿಸಿದರೆ ವೀರ ಸ್ವರ್ಗ. ಕ್ಷಣವಿಧ್ವಂಸಿನಿ ಕಾಯೇಕ ಚಿಂತಾಮರಣೇರಣೆ. ಕ್ಷಣದಲ್ಲಿ ಅಳಿಯುವಂಥ ಈ ಕಾಯಕ್ಕೆ ನೀನ್ಯಾಕೆ ಚಿಂತೆ ಮಾಡುತ್ತೀಯ ಎನ್ನುವಂತಹ ಮಾತುಗಳು ವೀರರ ಜೀವನವನ್ನು ಕುರಿತು ಹೇಳಿರುವಂಥದ್ದು. ಕೊಡಗಿನ ವೀರ ಪುತ್ರರಲ್ಲಿ ಜನರಲ್ ಕೊಡಂದೇರ ಸುಬ್ಬಯ್ಯ ತಿಮ್ಮಯ್ಯನವರು ಇದೇ ವೀರ ನಕ್ಷತ್ರಗಳ ಸಾಲಿಗೆ ಸೇರುವಂತಹ ಒಬ್ಬ ವೀರಪುರುಷರು. 1961ರವರೆಗೆ ಭಾರತದ ಭೂಸೇನೆಯ ದಂಡನಾಯಕರಾಗಿದ್ದರು. ಕೊರಿಯಾ ದೇಶದ ಯುದ್ಧ ನಂತರ ಸಂಯುಕ್ತ ರಾಷ್ಟ್ರಗಳ ಒಂದು ದಳಕ್ಕೆ ಅಧಿಪತಿಯಾಗಿದ್ದು ಯುದ್ಧ ಕೈದಿಗಳ ಸ್ವದೇಶದಲ್ಲಿ ಪುನರ್ವಸತಿಯನ್ನು ಸ್ಥಾಪಿಸುವುದರ ಹೊಣೆ ಹೊತ್ತಿದ್ದರು. ಭಾರತೀಯ ಸೇನೆಯಿಂದ ನಿವೃತ್ತರಾದ ಬಳಿಕ ಸಂಯುಕ್ತ ರಾಷ್ಟ್ರಗಳ ಶಾಂತಿ ಸ್ಥಾಪಕ ಸೈನ್ಯದ ಮುಖ್ಯಸ್ಥರಾಗಿ ಸೈಪ್ರಸ್ನಲ್ಲಿದ್ದರು. ಅಲ್ಲಿದ್ದಾಗಲೇ ಹೃದಯ ಸ್ತಂಭನದಿಂದ 1965ರಲ್ಲಿ ನಿಧನರಾದರು. 1947ರಲ್ಲಿ ಭಾರತವು ಸ್ವಾತಂತ್ರ್ಯಗೊಳ್ಳುವ ಸನ್ನಾಹದಲ್ಲಿರುವ ಕಾಲದಲ್ಲಿ ತಿಮ್ಮಯ್ಯನವರು ಫಿಲಿಪೈನ್ಸ್ನಲ್ಲಿ ವಾಪಸ್ ಕರೆಸಿಕೊಳ್ಳಲಾಯಿತು. ಭಾರತದ ವಿಭಜನೆಯ ಸಂದರ್ಭದಲ್ಲಿ ಪಾಕಿಸ್ತಾನದೊಂದಿಗೆ ಸೈನ್ಯದ ಮತ್ತು ಆಯುಧಗಳ ವಿಲೇವಾರಿಯನ್ನು ಕುರಿತು ರಚಿಸಿದ ಸಮಿತಿಯ ಸದಸ್ಯನಾಗಿ ನೇಮಿಸಲಾಗಿತ್ತು. ಈ ಕರ್ತವ್ಯದ ಬಳಿಕ ಸೆಪ್ಟೆಂಬರ್ 1947ರಲ್ಲಿ ಅವರಿಗೆ ಮೇಜರ್ ಜನರಲ್ ಆಗಿ ಬಡ್ತಿ ನೀಡಲಾಯಿತು. 4ನೆಯ ಇನ್ಫಂಟ್ರಿ ವಿಭಾಗದ ದಳಪತಿಯನ್ನಾಗಿ ಹೆಚ್ಚುವರಿ ಅಧಿಕಾರವಿತ್ತು. ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಪರಸ್ಪರ ವಲಸೆ ಹೋಗುವುದನ್ನು ನಿಯಂತ್ರಿಸಲು ಪಂಜಾಬ್ ಗಡಿ ಸೇನೆಯ ಮುಖ್ಯಾಧಿಕಾರವನ್ನು ವಹಿಸಿಕೊಳ್ಳುವ ಆದೇಶ ನೀಡಲಾಯಿತು. ಮತೀಯ ಗಲಭೆಗಳಿಂದ ಹೊತ್ತಿ ಉರಿಯುತ್ತಿದ್ದ ಭಾರತ ಪಾಕಿಸ್ತಾನದ ಗಡಿಯ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಸುಮಾರು 1 ಕೋಟಿ ಜನರ ರಕ್ಷಣೆಯ ಭಾರ ಅವರ ಮೇಲಿತ್ತು. ಆ ರಣರಂಗದಲ್ಲಿ ಅವರ ವೈಯಕ್ತಿಕ ಪ್ರವೇಶದಿಂದ ಸಾವಿರಾರು ಮಂದಿ ಹಿಂದೂಗಳನ್ನು ಸಿಖ್ಖರನ್ನು ಕಾಪಾಡಿ ಅವರೆಲ್ಲ ನೆಚ್ಚಿನ ಧೀರೋದ್ಧಾತ ನಾಯಕರೆನಿಸಿಕೊಂಡಿದ್ದರು. ಕೊಡಗು ವೀರಯೋಧರ ನಾಡು ಎಂದು ಕರೆಯಲ್ಪಡುತ್ತಿದ್ದು ಈ ಖ್ಯಾತಿಗೆ ಮತ್ತೊಂದು ವಿಶೇಷ ಸೇರುತ್ತಿದೆ. ಅಪ್ರತಿಮ ಸೇನಾನಿ ಜನರಲ್ ಕೆಎಸ್ ತಿಮ್ಮಯ್ಯ ಅವರು ಜನಿಸಿದ್ದ ಮಡಿಕೇರಿಯ ಸನ್ನಿ ಸೈಡ್ ನಿವಾಸವು ಜನರಲ್ ತಿಮ್ಮಯ್ಯ ಸ್ಮಾರಕ ಭವನವಾಗಿ ರೂಪುಗೊಂಡಿದೆ. ಜನರಲ್ ತಿಮ್ಮಯ್ಯ ಅವರ ಬದುಕು, ಸಾಧನೆ, ದೇಶ ಸೇವೆಯ ಮ್ಯೂಸಿಯಂನಲ್ಲಿ ಅನಾವರಣಗೊಂಡಿದೆ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಜನರಲ್ ತಿಮ್ಮಯ್ಯ ಫೋರಂ ಸದಸ್ಯರ ಅವಿರತ ಪ್ರಯತ್ನದಿಂದ ಮ್ಯೂಸಿಯಂ ಇಂದು ತಲೆಯೆತ್ತಿದೆ. ದೇಶದ ಸೇನಾಸಕ್ತಿಯ ಮಹತ್ವ ಸಾರಲು ಸಿದ್ಧವಾಗಿದೆ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ. ಶುಭವಾಗಲಿ.